ನಮಸ್ಕಾರ ಶುಭಶ್ರೀ ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಈ ದಿನ ನಮ್ಮೊಡನಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಸ್ತ ಸಾಮುದ್ರಿಕ ತಜ್ಞರು ಮತ್ತು ಖ್ಯಾತ ವಕೀಲಿಯೂ ಆದಂತ ಡಾಕ್ಟರ್ ಶ್ಯಾಮಲಾ ಶ್ರೀಪಾದ ಅವರು ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನೆನ್ನೆ ನಾವು ಕಲ್ಯಾಣ ವಿಳಂಬ ಮದುವೆ ವಿಳಂಬ ಮದುವೆ ಯಾಕೆ ಲೇಟ್ ಆಗುತ್ತೆ ಏನೇನು ಕಾರಣಗಳು ಅಂತ ನಾವು ಕೆಲವೊಬ್ಬ ಹೇಳ್ತಾ ಬಂದಿದ್ವಿ ಸಾಕಷ್ಟು ಜನಗಳು ಫೋನ್ ಮುಖಾಂತರ ನಮಗೆ ಕೇಳಿದ್ದಾರೆ ಇದಿಷ್ಟೇ ಅಲ್ಲ ಬೇಕಾದಷ್ಟು ಇನ್ನು ವಿಚಾರಗಳು ಇದೆಯಲ್ಲ ಅಂತ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ವಿ ಆ ರೀತಿ ತಿಳಿಸ್ತಾ ಹೋಗೋಣ ನೆನ್ನೆ ಕೆಲವು ವಿಚಾರಗಳಲ್ಲಿ ವಿಳಂಬ ಯಾಕೆ ಆಗುತ್ತೆ ಅಂತ ಹೇಳಿದ್ವಿ ನೋಡಿ ಕೆಲವರು ಹೇಳ್ತಾರೆ ಎಷ್ಟೇ ಚೆನ್ನಾಗಿದ್ರು ಕೂಡ ಹುಡುಗಿ ಅವಳ ಸ್ನೇಹಿತೆ ಇರ್ತಾಳೆ ಕೆಲವು ಮನೆಗಳಲ್ಲಿ ಅಕ್ಕ ತುಂಬ ಚೆನ್ನಾಗಿ ಓದಿರ್ತಾಳೆ ಅಕ್ಕ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾಳೆ ಅಕ್ಕನಿಗೆ ಎಲ್ಲ ರೀತಿಯ ಗವರ್ನಮೆಂಟ್ ಕೆಲಸ ಇರುತ್ತೆ ತಂಗಿಗೆ ಏನು ಇರೋದಿಲ್ಲ ಓದಿರೋದು ಕಮ್ಮಿನೇ ಬಂದವರೆಲ್ಲ ಅವಳ ಮದುವೆ ಆಗ್ತೀನಿ ಅಂತಾರೆ ಅಕ್ಕ ಚೆನ್ನಾಗಿದ್ರೂ ಓದಿದ್ರೂ ಮತ್ತು ಒಳ್ಳೆ ಸಂಪಾದನೆ ಇದ್ರೂ ಯಾಕೆ ಅವಳಿಗೆ ಮದುವೆ ವಿಳಂಬ ಇವಳಿಗೆ ಯಾಕೆ ಬೇಕು ಜನ ಒಪ್ಪಿಕೊಳ್ತಾ ಇದ್ದಾರೆ ನೋಡಿ ನೀವೀಗ ಕಾರಣಗಳನ್ನು ಹೇಳಿದ್ರಿ ಒಳ್ಳೆ ಕೆಲಸ ಆಗ್ಬೋದು ರೂಪವಾಗ್ಬೋದು ಮತ್ತೊಂದು ಎಲ್ಲ ರೀತಿಯ ಸೌಕರ್ಯಗಳಿಂದ ಇರೋದಾಗ್ಬೋದು ಎಲ್ಲ ಅದೆಲ್ಲ ವಿವಾಹಕ್ಕೆ ಮುಖ್ಯ ಅಲ್ಲ ಅನ್ನುವಂಥದ್ದು ನೀವೇ ನಿಮ್ಮ ಮಾತಲ್ಲೇ ಈಗ ಗೊತ್ತಾಗೋಯ್ತು ಅಲ್ವಾ ಹಾಗಾಗಿ ಜೀವನದಲ್ಲಿ ಅವಳ ಜಾತಕದಲ್ಲಿ ಸಪ್ತಮಕ್ಕೆ ಅಥವಾ ವಿವಾಹ ಸ್ಥಾನಕ್ಕೆ ದೋಷಗಳಿದೆ ಅಥವಾ ವಿಳಂಬದ ಒಂದು ದೋಷ ಇದೆ ಅನ್ನುವಾಗ ಈ ರೀತಿ ಆಗುವಂಥದ್ದು ಸಹಜವಾಗಿ ಹೋಗುತ್ತೆ ಅದೇ ಆ ತಂಗಿಗೆ ಯಾವ ಕೆಲಸನೂ ಇಲ್ಲ ಒಳ್ಳೆ ಓದೂ ಇಲ್ಲ ಅಂತ ಹೇಳಿದ್ರಿ ಅಂಥವಳಲ್ಲಿ ವಿವಾಹದ ಯೋಗ ಚೆನ್ನಾಗಿದ್ದಾಗ ಇದು ಸಹಜವಾಗಿ ಅವಳನ್ನು ಕೇಳ್ತಾರೆ ಅಥವಾ ವಿವಾಹಕ್ಕೆ ಅದು ಒಪ್ಪಿಗೆ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಇಲ್ಲಿ ಹಾಗಾಗಿ ಜಾತಕ ವಿಶ್ಲೇಷಣೆ ಬೇಕು ಇಲ್ಲಿ ಸಪ್ತಮಕ್ಕೆ ದೋಷಗಳಿದ್ದಾಗ ಅಥವಾ ಇದು ವಿಳಂಬ ಅನ್ನುವಂಥದ್ದಿದ್ದಾಗ ಈ ರೀತಿಯಾಗಿ ಏನೋ ಒಂದು ಕಾರಣಕ್ಕೆ ತಳ್ಳುವಂಥದ್ದು ಎಷ್ಟೋ ಜನ ಹುಡುಗಿಯರು ನಾನು ಓದ್ತಾ ಇದ್ದೀನಿ ಇದು ಮುಗಿಯೋ ತನಕ ಬೇಡ ಅನ್ನುವಂಥದ್ದು ಮತ್ತೊಂದು ಗ್ರ್ಯಾಜುಯೇಷನ್ಗೆ ಅಂತ ಹೋಗ್ತಾರೆ ಇದು ಮುಗಿಯೋ ತನಕ ಬೇಡ ಅಂತಿರ್ತಾರೆ ಇಲ್ಲ ಈಗಷ್ಟೇ ಕೆಲಸಕ್ಕೆ ಸಿಕ್ಕಿದ್ದೀನಿ ನಾನು ಇಷ್ಟು ಹಣವನ್ನು ಸಂಪಾದನೆ ಮಾಡಿದ ನಂತರ ನಾನು ಇದಕ್ಕೆ ವಿವಾಹಕ್ಕೆ ಒಂದು ಮನಸ್ಸು ಮಾಡ್ತೀನಿ ಅನ್ನುವಂಥದ್ದು ಹಾಗಾಗಿ ಅನೇಕ ರೀಸನ್ಸು ಇದಕ್ಕೆ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ನೋಡಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಇನ್ನೇನು ಮಾತುಕತೆಗೆ ಬಂದುಬಿಡ್ತು ಇನ್ನೇನೆಲ್ಲ ಒಪ್ಕೊಂಡ್ರು ಅಂತಾರೆ ಅಲ್ಲಿ ಹೋದ್ಮೇಲೆ ನಾವು ಮತ್ತೆ ಫೋನ್ ಮಾಡ್ತೀವಿ ಅಂತ ಹೋಗ್ತಾರೆ ಪಾಪ ಎಲ್ಲ ಆಗಿ ಇನ್ನೇನು ಆಗಬೇಕು ಆದರೂ ವಿಳಂಬಗಳು ಇದಕ್ಕೇನು ಕಾರಣ ಇಲ್ಲಿ ನಾವು ನೆನ್ನೆ ಕೂಡ ಇದನ್ನು ನಾವು ಸ್ವಲ್ಪ ಟಚ್ ಮಾಡಿ ಮಾತಾಡಿದ್ದೀವಿ ಏನಪ್ಪ ಅಂದರೆ ತೃತೀಯ ಒಪ್ಪಂದ ಸ್ಥಾನದಲ್ಲಿ ದೋಷಗಳಿದ್ದಾಗ ಅಂತ ಹೇಳಿದ್ವಿ ಇಲ್ಲಿ ಒಪ್ಪಂದ ಸ್ಥಾನದಲ್ಲಿ ದೋಷಗಳು ಇದೆ ಅಂದ ಕೂಡಲೇ ಯಾವ್ಯಾವ ರೀತಿಯೆಲ್ಲ ದೋಷಗಳು ಬರ್ಬೋದಪ್ಪ ಒಂದು ನಿಧಾನಕ್ಕೆ ಮಂದಗವಾಗಿ ನಡೆಯಲಿಕ್ಕೆ ಕರೆ ಇದೆ ಓಕೆ ಕರೆ ಸ್ವೀಕಾರ ಮಾಡೋಣ ಹಲೋ ಹಲೋ ನಮಸ್ಕಾರ ಮೇಡಮ್ ರೇ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇರ್ತಾವು ನಾನು ರಬ್ಕವಿಯಿಂದ ರೇ ಬಾಗಲಕೋಟೆ ಜಿಲ್ಲೆ ರಬ್ಕಾಯಿಂದ ಮಾತಾಡ್ತಾರೆ ನೀವು ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್ ಇದು ನನ್ನ ಮಗಳು ಅಂತ ಅನುಷಾ ಮಗಳ ಬಗ್ಗೆ ಕೇಳಬೇಕಾಗಿತ್ತ ಏನು ನಕ್ಷತ್ರ ಮಗಳದು ನಾನು ನಕ್ಷತ್ರ ಹಾಕಿದೆ ಇದ್ರಿ ಆರಿದ್ರ ನಕ್ಷತ್ರ ರೀ ರಾಶಿ ಮಿಥುನ ಮೇಡಮ್ ಹತ್ರ ಮಾತಾಡಿ ಬಾ ಮೇಡಮ್ ಹತ್ರ ಮಾತಾಡಿ ನಮಸ್ಕಾರ ತಾಯಿ ಹೇಳಿ ತಮ್ಮ ಪ್ರಶ್ನೆ ಏನು ನಮಸ್ಕಾರ ರೀ ಮೇಡಮ್ ರೀ ನಮಸ್ಕಾರಮ್ಮ ಹೇಳಿ ಸರ್ ಇಲ್ಲ ನಾನು ಟೆನ್ಷನ್ ಆಗ್ಬಿಟ್ಟಿದ್ದೆ ರೀ ಇದು ಏನೋ ಒಂದು ಇದೇ ಹೇಳಿದ್ರಲ್ಲ ಆ ರೀತಿ ಹೆಚ್ಚು ಯಾವಾಗ ಹೇಳ್ತಿದ್ದಾಳೆ ರೀ ಮ್ಯಾರೇಜ್ ಪ್ರಾಬ್ಲಮ್ ಓಕೆ ಸ್ವಲ್ಪ ನೋಡು ಫ್ಯಾಮಿಲಿ ಪ್ರಾಬ್ಲಮ್ ಮೂಲಕ ನಾಕಿ ಲೇಟ್ ಆಗ್ತದೆ ನಾವು ಅದು ಯಾಕೆ ಹಿಂಗ ಆಗ್ತದ ಗೊತ್ತಾಗ್ತಾ ಇಲ್ಲ ರೀ ಮೇಡಮ್ ನೋಡಿ ನೀವೀಗ ನಾನು ಅದಕ್ಕೆ ಟೈಮಿಂಗ್ ಹೇಳೇನ್ರಿ ಮೇಡಮ್ ಅಲ್ಲ ಆರಿದ್ರ ನಕ್ಷತ್ರ ಅಂತ ಏನ್ ಹೇಳಿದಿರಾ ಇವತ್ತಿನಿಂದ ಅವ್ರಿಗೆ ಒಳ್ಳೆಯ ಒಂದು ಯೋಗ ಬಂದಿದೆ ಗುರುಬಲ ಬಂದಿದೆ ಅನ್ನೋದನ್ನ ತಿಳಿಸ್ಬೋದು ಅದರಲ್ಲೂ ಅತಿಚಾರದಲ್ಲಿ ಗುರುವಿನ ಸಂಚಾರ ಇವತ್ತು ಆಗ್ತಾ ಇರೋದ್ರಿಂದ ಅದಕ್ಕೆ ಅವಳಿಗೆ ಒಳ್ಳೆಯ ಯೋಗ ಅಂದ್ರೆ ಭಾಗ್ಯೋದಯ ಸ್ಥಾನಕ್ಕೆ ಗುರುವಿನ ಒಂದು ಪ್ರವೇಶ ತುಂಬಾ ಒಳ್ಳೆಯ ಒಂದು ಅನುಕೂಲಗಳನ್ನು ಅವಳಿಗೆ ಮಾಡಿಕೊಡುತ್ತೆ ಇವತ್ತಿನಿಂದ ಅಂತ ಹೇಳ್ಬೋದು ನೀವೀಗಾಗಲೇ ಎರಡು ಮೂರು ಸಂಬಂಧಗಳನ್ನು ನೋಡಿದ್ದೀರಾ ಅದರಲ್ಲೂ ಈಗ ಒಂದಂತೂ ಮಾಡ್ಬೋದೋ ಬೇಡವೋ ಅನ್ನುವಂತಹ ಚಿಂತೆಯಲ್ಲಿ ಒಂದಿದೆ ಅದನ್ನ ನೀವು ಮುಂದುವರೆಸಿದ್ರೆ ಆಗುವಂತಹ ಒಂದು ಸೂಚನೆಗಳು ಇದೆ ಅನ್ನೋದು ಕಂಡು ಬರ್ತಾ ಇದೆ ಆದರೆ ಅವಳಿಗೆ ನೀವು ಕೇಳ್ತಾ ಇರೋ ಸಮಯದ ಒಂದು ಇದರಲ್ಲಿ ಅವಳಿಗೆ ಶಯನ ಸ್ಥಾನದಲ್ಲಿ ಏನಾದರೂ ದೋಷ ಇದೆಯಾ ಅಂತ ನೋಡಬೇಕಾಗತ್ತೆ ಹಾಗಾಗಿ ಅವಳದ ಜಾತಕದ ಡೀಟೇಲ್ಸ್ನ ಕೆಳಗಡೆ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ನೀವು ಕಳಿಸ್ಕೊಟ್ರೆ ಅದನ್ನು ನೋಡಿ ನಿಮ್ಗೆ ಏನಾದರೂ ಅವಳಲ್ಲಿ ದೋಷ ಇದೆ ಅನ್ನೋದೇ ಆದರೆ ಅದಕ್ಕೆ ಪರಿಹಾರಗಳನ್ನು ಕೊಡೋಣ ಅಂತ ಹೇಳಿ ತಿಳಿಸ್ತೀನಿ ಯಾಕೆಂದರೆ ನೀವು ನೇರವಾಗಿ ಅಷ್ಟು ದೂರದಿಂದ ಬರಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು
ನೀವು ಫೋನಲ್ಲಿ ಕೂಡ ನಾವು ಮೇಡಮ್ ನೀವು ಪರಿಹಾರ ತಿಳಿಸ್ತಾರೆ ಆ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ನೀವು ಡೀಟೇಲ್ಸ್ ಎಲ್ಲ ಕಳಿಸಿ ಅದರಲ್ಲಿ ಕೂಡ ಅವ್ರು ಡೀಟೇಲ್ ಹೇಳ್ತಾರೆ ನಿಮಗೆ ಅವಾಗ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಏನು ಯೋಚನೆ ಮಾಡೋದು ಮೇಡಮ್ ನಮಸ್ಕಾರ ನೋಡಿ ಮೇಡಮ್ ಈಗ ನೋಡಿ ಕಾರ್ಯಕ್ರಮದಲ್ಲಿ ನೋಡಿ ಅದೇ ಕ್ವೆಶ್ಚನ್ಗಳೇ ಬರುತ್ತೆ ಯಾಕೆಂದರೆ ಕೆಲವರು ಎಲ್ಲ ಅನುಕೂಲ ಇದ್ದು ಕೆಲವರು ಮದುವೆ ಈಗ ಈ ಒಪ್ಪಂದ ಸ್ಥಾನ ನೀವು ಹೇಳಿದ್ರಿ ಎಂಗೇಜ್ಮೆಂಟ್ ತನಕ ಬಂದು ಮುಂದುವರಿದೆ ಹೋಗುವಂಥದ್ದು ಅಂತ ಕೇಳ್ತಾ ಇದ್ರಿ ಇಲ್ಲಿ ನಾವು ಆ ತೃತೀಯ ಸ್ಥಾನಕ್ಕಂತೆ ನಾವು ಮಾತಾಡ್ತಾ ಇದ್ವಿ ಇಲ್ಲಿ ಯಾವ ಯಾವೆಲ್ಲ ದೋಷಗಳು ಬರಬಹುದುಪ್ಪ ಈ ರೀತಿ ಕಟ್ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದಾಗ ಅಲ್ಲಿ ಬಾಧಕಾಧಿಪತ್ಯ ಒಂದು ಸಂಬಂಧ ಬಂದಾಗ ಕೂಡ ಈ ರೀತಿಗಳು ಆಗುತ್ತೆ ಓಕೆ ಕೇತುವಿನ ಯುತಿ ಬಾಧಕಾಧಿಪತ್ಯ ಯುತಿ ಆ ಸ್ಥಾನದಲ್ಲಿ ಇದೆ ಅಂದಾಗ ನಿಜವಾಗ್ಲೂ ಅಲ್ಲಿ ತನಕ ತಂದು ಯಾವುದೋ ಒಂದು ವಿಷಯ ಚಿಕ್ಕ ವಿಷಯ ಅಥವಾ ಅದು ಅವರಿಗೆ ಸಂಬಂಧ ಪಡದೇ ಇರೋ ವಿಷಯ ಅಥವಾ ಬೇಕು ಅಂತ ಹೊಟ್ಟೆ ಕಿಚ್ಚಲ್ಲಿ ಬರುವಂತಹ ಒಂದು ಮಾತು ಕೂಡ ಈ ಮದುವೆಯನ್ನು ಕಟ್ ಮಾಡಿ ಬಿಡುತ್ತೆ ಮುಂದೆ ಬರೀಲಿಕ್ಕೆ ಬಿಡದೇ ಇರೋ ಹಾಗೆ ನಿಲ್ಲಿಸಿಬಿಡುತ್ತೆ ಮತ್ತು ಕೆಲವರಿಗೆ ವಿವಾಹ ತನಕ ಹೋಗಿರುತ್ತೆ ವಿವಾಹ ಮಂಟಪದಲ್ಲಿ ಕೂಡ ಈ ರೀತಿ ಆಗುವುದನ್ನು ನಾವು ನೋಡ್ತೀವಿ ಕೇಳಿದ್ದೀವಿ ಎಷ್ಟೊಂದು ಸಲ ಈ ರೀತಿಯ ವ್ಯತ್ಯಾಸಗಳು ಆಗುತ್ತೆ ಲೈಫಲ್ಲಿ ಅಂತ ನೋಡಿ ಅದಕ್ಕೆ ಕೂಡ ಏನಪ್ಪ ಕಾರಣ ಅಂತಂದಾಗ ಸಪ್ತಮಕ್ಕೆ ಅಥವಾ ಸಪ್ತಮಾಧಿಪತಿಗೆ ಬಾಧಕನ ಸಂಬಂಧ ಇದ್ದು ಅದರ ದಶಾಭುಕ್ತಿಗಳು ಆವಾಗ ನಡೀತಾ ಇದೆ ಅನ್ನುವಾಗ ಈ ರೀತಿಯ ಒಂದು ತೊಂದರೆಗಳು ಆ ಟೈಮಲ್ಲೇ ಬರುತ್ತೆ ಹಾಗಾದ್ರೆ ಇದಕ್ಕೆ ಏನಪ್ಪ ಮಾಡಬೇಕು ಅಂದಾಗ ಇದಕ್ಕೆ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಅಲ್ಲಿ ಯಾವ ಗ್ರಹದ ಈ ಸಂಬಂಧ ಬಂದಿದೆ ಅದಕ್ಕೆ ಶಾಂತಿಯನ್ನು ಮಾಡಿಸಿ ಅದಕ್ಕೆ ಅದು ಯಾವ ಒಂದು ಸ್ವರೂಪದಲ್ಲಿದೆ ಅಂತ ನೋಡಿ ಅದಕ್ಕೆ ದಾನ ಬೇಕಾ ಅದು ಏನು ಬೇಕು ಅನ್ನೋದು ನೋಡಿ ಮಾಡಿದಾಗ ಅಲ್ಲಿಗೆ ಅದರ ಒಂದು ಪರಿಹಾರ ಕಂಡು ಇದು ಒಳ್ಳೆಯ ರೀತಿಯ ಒಂದು ರಿಸಲ್ಟ್ನ ನಾವು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಹಾಗಾಗಿ ಜಾತಕ ವಿಶ್ಲೇಷಣೆ ಖಂಡಿತ ಬೇಕು ನೋಡಿ ಈಗ ಒಂದು 6 ತಿಂಗಳಿಂದ ಓಕೆ ಒಂದು ಜಾತಕ ಬಂದಿತ್ತು ನಮ್ಮಲ್ಲಿ ಅದರೊಳಗೆ ಏನಂತ ಹೇಳಿದ್ರೆ ಅವ ಒಬ್ಬನೇ ಮಗ ಓಕೆ ಬೇಕಾದಂಗೆ ಒಳ್ಳೆ ಓದಿದ್ದಾನೆ ಒಳ್ಳೆ ಕೆಲಸದಲ್ಲಿದ್ದಾನೆ ಒಳ್ಳೆ ಮನತನ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೇನು ಮದುವೆ ಫಿಕ್ಸ್ ಆಯಿತು ಎಂಗೇಜ್ಮೆಂಟ್ಗೂ ಹೋಗಿದೆ ಒಂದು ಎಂಗೇಜ್ಮೆಂಟ್ಗೂ ಹೋಗಿತ್ತು ಇನ್ನು ಕೆಲವೆಲ್ಲ ಇನ್ನೇನು ಅವ್ರ ಮನೆಗೆ ಬರ್ತಾರೆ ನೋಡಕ್ಕೆ ಬರ್ತಾರೆ ಇನ್ನೇನು ನೋಡ್ಕೊಂಡು ಹೋಗ್ತಾರೆ ಒಪ್ಕೊಂಡು ಹೋಗ್ತಾರೆ ಎಲ್ಲರೂ ಆಗುತ್ತೆ ಅದರ ಮಾರನೇ ದಿವಸ ಅಥವಾ ಬರಕ್ಕೆ ಮೊದಲು ಅವ್ರ ಮನೆ ಮುಂದೆ ಏನೋ ನಿಂಬೆಹಣ್ಣು ಹಾಕ್ಬಿಡೋದು ಕುಂಕುಮ ಹಾಕ್ಬಿಡೋದು ಇನ್ನೊಂದು ಏನೋ ಮಾಡೋದು ಆಗ ಆಗ್ತಾ ಇದ್ದಂಗೆ ಅವರು ಎಲ್ಲ ಒಪ್ಕೊಂಡು ಹೋಗಿ ನಾವೀಗ ಡೇಟ್ ಫಿಕ್ಸ್ ಮಾಡೋಣ ಅಂದ್ಕೊಂಡು ಹೋಗಿರ್ತಾರೆ ಇಲ್ಲ ನಮಗೆ ಯಾಕೋ ಸಮಾಧಾನ ಆಗಿಲ್ಲ ಅಂತ ಉತ್ತರ ಬರುತ್ತೆ ಸುಮಾರು ವರ್ಷಗಳಿಂದ ಆಗಿ 25ನೇ ವರ್ಷದಿಂದ ಅವನಿಗೆ 30ನೇ ವರ್ಷ ಆದರೂ ಮದುವೆ ಆಗಿರಲಿಲ್ಲ ಕೇಳಿದಾಗ ಅದಕ್ಕೆ ಕೃತಿಮ ಆಗಿದೆ ಅಂತ ಕೆಲವರು ಹೇಳ್ತಾರೆ ಕೃತಿಮ ಆಗಿರ್ಬೋದೇನೋ ಕೃತಿಮ ಆಗೋಕ್ಕೆ ಸಾಧ್ಯನಾ ಕೃತಿಮ ಆದರೂ ಕೂಡ ಸುಲಭವಾಗಿ ಪರಿಹಾರ ಮಾಡೋಕ್ಕಾಗೋದಿಲ್ವಾ ಯಾಕೆಂದರೆ ಮಾಟ ಮಂತ್ರ ಅನ್ನೋದು ಎಲ್ಲರೂ ಮಾಡಲಿಕ್ಕಾಗಲ್ಲ ಆದರೂ ಸಹ ಕೆಲವು ಮಾಡೋರು ಇದ್ದಾರೆ ಮಾಡಿದ್ರು ಕೂಡ ಅದನ್ನು ಬಿಡಿಸ್ಲಿಕ್ಕಾಗಲ್ವಾ ಸುಲಭವಾಗಿ ಕಮ್ಮಿ ಖರ್ಚಲ್ಲಿ ಬಿಡಿಸ್ಲಿಕ್ಕಾಗಲ್ವಾ ಯಾಕೆಂದರೆ ಮಾಟ ಮಂತ್ರ ಅನ್ನೋ ಹೆಸರು ಲಕ್ಷಾಂತರ ರೂಪಾಯಿ ತಿಂದಾಕ್ಬಿಡ್ತಾ ಇದ್ದಾರೆ ಸೊ ನಾ ಹೇಳೋದು ಈ ಕೃತಿಮ ಕೂಡ ಮದುವೆ ವಿಳಂಬಕ್ಕೆ ಒಂದು ಕಾರಣ ಆಗಬಹುದಾ ಇಲ್ಲಿ ಕೃತಿಮ ಅನ್ನೋದು ಒಂದು ತೋರ್ಪಡಿಕೆಗೆ ಅಲ್ಲಿ ಇರುವಂತಹ ಒಂದು ಕಾರಣ ಇವರ ಜಾತಕದಲ್ಲಿ ಸಪ್ತಮಕ್ಕೆ ಅಥವಾ ತೃತೀಯಕ್ಕೆ ಈ ರೀತಿಯ ಒಂದು ಗ್ರಹಗಳ ಏನು ಮತ್ತೊಂದು ಕರೆ ಇದೆ ಓಕೆ ಸ್ವೀಕಾರ ಮಾಡೋಣ ಹಲೋ ಹಲೋ ಎಲ್ಲಿಂದ ಮಾತಾಡ್ತಾ ಇರ್ತಾವು ಗುರುಗಳೇ ನಾವು ರಾಮನಗರದಿಂದ ಮಾತಾಡ್ತಾ ರಾಮನಗರದಿಂದ ಯಾರ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ನಿಮ್ಮ ಏನು ನಕ್ಷತ್ರ ಏನು ನಿಮ್ಮದು ನಿಮ್ಮ ನಕ್ಷತ್ರ ಏನು ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೇಡಮ್ ಹತ್ರ ಮಾತಾಡಿ ಅವರೇ ನಮಸ್ಕಾರ ಹೇಳಿಪ್ಪ ತಮ್ಮ ಪ್ರಶ್ನೆ ಏನು ಅಮ್ಮ ನಮ್ದು ನಾನು ಎಷ್ಟೇ ಟ್ರೈ ಮಾಡ್ತಿದ್ರು ಸರ್ಕಾರಿ ಉದ್ಯೋಗನೇ ದೊರಕಲ್ಲ ಅಮ್ಮ ಓಕೆ ಸರ್ಕಾರಿ ಉದ್ಯೋಗನೇ ಮಾಡಬೇಕು ಬೇರೆ ಉದ್ಯೋಗ ಮಾಡಬಾರದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಆತರ ಏನಿಲ್ಲ ಅಮ್ಮ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟೇ ಓದಿದ್ರು ದಿನಕ್ಕೆ ಒಂದು 12 13 ಗಂಟೆ ಓದಿದ್ರುನು ಯಾಕೋ ಸರ್ಕಾರಿ ಉದ್ಯೋಗನೇ ಸಿಗ್ತಾ ಇಲ್ಲ ಹೇಳಿ ಇಲ್ಲಿ ನಿಮ್ಮ ಜಾತಕದ ಕುಲಂಕುಶವಾಗಿ ನಾವು ವಿಶ್ಲೇಷಣೆ ಮಾಡೋದು ಅಗತ್ಯ ಇದೆ ಅನ್ನೋದನ್ನ ಹೇಳ್ತೀನಿ ಹಾಗೆ ಈಗ ಇವತ್ತಿನಿಂದ ಏನು ಒಂದು ಗುರುಬಲ ಇದೆ ಅದು ಕೂಡ ನಿಮ್ಗೆ ಒಂದು ಒಳ್ಳೆಯ ಒಂದು ಫಲವನ್ನ ಕೊಡುತ್ತೆ ಅನ್ನುವಂಥದ್ದು ಆದ್ರೆ ನೀವ್ ಯಾವ ತಿಂಗಳಲ್ಲಿ ಹುಟ್ಟಿರೋದು ಅಂತ ಹೇಳ್ಬೋದಾ ಆಗಸ್ಟ್ 3ನೇ ತಾರೀಕು ಹುಟ್ಟಿದ್ದೀರಾ ನೋಡಿ ಸರ್ಕಾರಿ ಉದ್ಯೋಗವನ್ನ ಕೊಡಲೇಬೇಕಾದಲ್ಲಿ ನಿಮ್ಮ ಲಗ್ನವನ್ನು ನಾವು ನೋಡಬೇಕು ಜೊತೆಗೆ ಸರ್ಕಾರವನ್ನ ಪ್ರತಿಪಾದಿಸುವಂತಹ ರವಿಗ್ರಹ ಎಲ್ಲಿದ್ದಾನೆ ಅಂತ ನಾವು ನೋಡಬೇಕಾಗತ್ತೆ ಸರ್ ನಿಮ್ಮ ನೀವು ಹೇಳ್ತಾ ಇರೋ ಟೈಮ್ ಪ್ರಕಾರ ನಿಮ್ಮ ಜಾತಕದಲ್ಲಿ ರವಿ ಬಲಾಢ್ಯನಾಗಿ ಇಲ್ಲದೇ ಇರುವ ಕಾರಣ ಇದೂ ಕೂಡ ಸಾಧ್ಯ ಸಿಗದೆ ಇರಲಿಕ್ಕೆ ಕೂಡ ಸಾಧ್ಯ ನಿಮ್ಮ ಎಲ್ಲ ರೀತಿಯ
ನಿಮ್ಮ ಅರ್ಹತೆ ನಿಮಗಿದ್ರೂ ಕೂಡ ನಿಮ್ಮನ್ನು ಪರಿಗಣಿಸುವಲ್ಲಿ ಅಲ್ಲಿ ದೋಷಗಳು ಆಗ್ತಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದಾಗಿದೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ರವಿಗೆ ಪುಷ್ಟಿಯನ್ನು ನಾವು ಕೊಟ್ಟಾಗ ನಿಮಗೆ ಸರ್ಕಾರಿ ಉದ್ಯೋಗ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಈಗ ನಾನು ಹೇಳಲಿಕ್ಕೆ ಸಾಧ್ಯ. ಆದರೆ ನೇರ ಭೇಟಿಯಲ್ಲಿ ಜಾತಕವನ್ನು ತಗೊಂಡು ಬಂದಾಗ ಅದಕ್ಕೆ ಯಾವ ರೀತಿಯ ಪರಿಹಾರ ಮಾಡ್ಬೋದು, ಬೇಕಾ ಅಥವಾ ಎಷ್ಟು ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ ಇವರೇ, ಯಾಕಂದರೆ ನೀವು ರಾಮನಗರದವ್ರು, ತುಂಬ ದೂರನೂ ಇಲ್ಲ, ಆಯಿತಾ? ಒಂದು ಸಾರಿ ನೀವು ನೇರವಾಗಿ ಭೇಟಿ ಮಾಡಿ ಮೇಡಮ್ನ, ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡಿದಾಗ. ಯಾಕೆಂದರೆ ಒಂದು ಸರಿ ಜಾತಕದಲ್ಲಿ ಒಂದು ನಿಮಿಷದಲ್ಲಿ ನಾವು ಪೂರ್ತಿ ಜಾತಕಗಳನ್ನ ನೋಡಿ ಹೇಳಲಿಕ್ಕಾಗಲ್ಲ ಅಲ್ವಾ, ಕೂಲಂಕುಷವಾಗಿ ನೋಡ್ತಾರೆ, ಅರ್ಧ ಗಂಟೆ ಹೇಳ್ತಾರೆ. ಜೊತೆಗೆ ಜಾತಕದಲ್ಲಿ ಗೊತ್ತಾಗದೇ ಇರೋಂಥ ದೋಷ ಹಸ್ತದಲ್ಲಿ ನೋಡ್ತಾರೆ, ಯಾಕೆಂದ್ರೆ ಇವರೊಬ್ಬರೇ ನಮ್ಮ ಜ್ಯೋತಿಷದಲ್ಲಿ ಹಸ್ತ ನೋಡುವಂಥವ್ರು, ಭಾಳ ಇದ್ರ ಪರಿಣಿತರು ಕೂಡ ಇವರು, ಹಸ್ತ ಕೂಡ ನೋಡಿ ಹೇಳ್ತಾರೆ. ಅದಕ್ಕೆ ಯಾವುದು ಕಾರಣ ಅಂತ ತಿಳಿಸಿ ನಿಮಗೆ ಸುಲಭವಾದ ಪರಿಹಾರ ಕೊಡ್ತಾರೆ. ಖಂಡಿತವಾಗ್ಲೂ ಒಂದು ಸರಿ ಬನ್ನಿ, ನೀವು ಅದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳೋಣ. ನಮಸ್ಕಾರ. ನೋಡಿ, ಉದ್ಯೋಗಕ್ಕೆ ಕೂಡ ಬೇಕಾದಷ್ಟು ಕಾರಣಗಳಿರುತ್ತೆ ಅಲ್ವಾ, ಅದಕ್ಕೆ ಅವ್ರು ನೇರವಾಗಿ ಬಂದರೆ ಖಂಡಿತವಾಗ್ಲೂ ಜಾತಕನ ನೋಡ್ಬೋದು, ಪ್ಲಸ್ ಅಸ್ಥಾನ ನೋಡ್ಬೋದು. ಸೊ ಈಗ ಮದುವೆ ವಿಳಂಬಕ್ಕೆ ಬೇಕಾದ ಬೇರೆ 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 ಕಾರಣಗಳನ್ನು ಕೊಡ್ತಾ ಬರ್ತಾ ಇದ್ವಿ. ನಾವೀಗ ನಾವು ಹೇಳಿದ್ರಿ ಯಾಕೆ ಕೃತಿಮ ಮಾಟ ಮಂತ್ರ ಕೂಡ ಸಾಧ್ಯನಾ? ಹೌದು, ಇಲ್ಲಿ ಕೃತಿಮ ಅನ್ನೋದು ಜಾತಕದಲ್ಲಿ ಕೂಡ ನಾವು ಹೀಗೆ ನೋಡಲಿಕ್ಕೆ, ಯಾಕೆಂದರೆ ನೆಗೆಟಿವ್ ಎನರ್ಜಿಸ್ನ ಇವ್ರು ಎಷ್ಟು ರಿಸೀವ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಅಲ್ಲಿರುವಂತಹ ದೋಷ ಅದು ರಾಹುಕೇತುವಿಂದನೇ ಆಗಿದೆ ಅಂದಾಗ, ಅದಕ್ಕೆ ಕುಜನೂ ಒಂದು ಯುತಿಯಲ್ಲಿ ಇರೋದರಿಂದ, ಕುಜನ ದೃಷ್ಟಿ ಇರೋದರಿಂದ ಕೂಡ ಈ ರೀತಿಯ ಮಾಟ ಮಂತ್ರಗಳ ದೋಷಗಳನ್ನು ಇವರು ರಿಸೀವ್ ಮಾಡುವಂಥವ್ರು ಆಗೋಗ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ಆ ದೋಷಗಳು ಇವರ ಜಾತಕದಲ್ಲಿ ಇದ್ದದ್ದೇ ಆದರೆ ಅದಕ್ಕೆ ನಾವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು, ಇದು ಆಟೋಮೆಟಿಕ್ಕಾಗಿ ಈ ಕೃತಿಮ ಅನ್ನುವಂಥದ್ದು. ಅದಕ್ಕೆ ನಾವು ಇದನ್ನು ಹಿಂದೆ ಕೂಡ ನಾವು ಹೇಳಿದ್ದೀವಿ, ನಾವು ಸಾತ್ವಿಕ ಪರಿಹಾರಗಳನ್ನಷ್ಟೇ ನಾವು ಕೊಡುವವರು ಅಂತ. ಹಾಗಾಗಿ ಅದನ್ನು ಮಾಡಿಕೊಂಡಾಗ, ಅಂದರೆ ನಮ್ಮ ದೈವೀ ಶಕ್ತಿಯನ್ನು ನಾವು ಹೆಚ್ಚು ಮಾಡಿಕೊಂಡಾಗ ಇದು ತಾನಾಗಿಯೇ ನಮ್ಮನ್ನು ಬಿಟ್ಟು ಹೋಗುವಂಥದ್ದು ಆಗತ್ತೆ ಅನ್ನೋದನ್ನು ನಾವು ತಿಳಿಸ್ಕೋಬೋದು. ಅಂದರೆ ನೋಡಿ, ಈಗ ಕೃತಿಮ ಹೇಳ್ದಂಗೆ ಎಲ್ರಿಗೂ ಮಾಡೋಕ್ಕಾಗಲ್ಲ. ಆಮೇಲೆ ಹೇಳ್ತೀರಿ, ನೀವು ಈಗ ಹೇಳಿದ್ರಿ ಕೆಲವು ಜಾತಕರಿಗೆ ಮಾತ್ರ ಮಾಡಲಿಕ್ಕಾಗತ್ತೆ, ಕೆಲವರು ಜಾತಕ ಅಲ್ಲ ಏನೇ ಮಾಡೋಕ್ಕಾಗತ್ತೆ ಅಂತಲ್ಲ, ಅವರು ನೆಗೆಟಿವ್ ಎನರ್ಜಿಸ್ನ ಸ್ವೀಕಾರ ಮಾಡೋದ್ರೆ ಇವರು ವೀಕ್ ಇದ್ದಾರೆ ಅಂತ. ಓಕೆ, ಅವರು ವೀಕ್ ಇದ್ದಾಗ ಏನಾಗುತ್ತೆ, ಯಾರೋ ಒಂದು, ಈಗ ನಾವು ಮನಸ್ಸು ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ, ಮನಸ್ಸು ಎಷ್ಟು ವೀಕ್ ಇದ್ದಾರೆ ಅಂದ್ರೆ ಕೂಡ ಜಾತಕದಲ್ಲಿ ಆ ದೋಷ ಇರಬೇಕಲ್ಲ. ಜಾತಕ ಅದೇ ಜಾತಕ ದೋಷವೇ ನೋಡ್ಲಿಕ್ಕೆ, ಆ ಬಾಡಿಯಲ್ಲಿ ವೀಕ್ ಅಂತ ನಾನು ಹೇಳ್ತಿಲ್ಲ. ಜಾತಕ ವೀಕ್ ಇದೆ ಅಂದ್ರೆ ಲಗ್ನಾಧಿಪತಿಯಾಗ್ಲಿ ಇವರ ಒಂದು ನಡೆಯುತ್ತಿರುವಂತಹ ದಶಾಭುಕ್ತಿಗಳು ಇವ್ರಿಗೆ ಎಷ್ಟು ಬಲವನ್ನ ಕೊಟ್ಟಿದೆ ಅನ್ನೋದನ್ನ ನೋಡಿದಾಗ ಅದು ಇವರು ಬಲಾಢ್ಯರಾಗಿದ್ದಾರಾ ಬಲಹೀನರಾಗಿದ್ದಾರಾ ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ಈ ರೀತಿಯ ವೀಕ್ ನಾನು ಹೇಳ್ತಾ ಇರೋದು, ನೋಡಲಿಕ್ಕೆ ದಪ್ಪವಾಗಿ ದಷ್ಟಪುಷ್ಟವಾಗಿ ಬೆಳೆದಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ವೀಕ್ನೆಸ್ ಅಂದರೆ ಈ ರೀತಿಯ ಒಂದು ಫಲಗಳನ್ನು ಸ್ವೀಕಾರ ಮಾಡೋದರಲ್ಲಿ ವೀಕ್ನೆಸ್ ಇದೆ ಅನ್ನುವಾಗ ಇವರಿಗೆ ನಾವು ಈ ದೋಷ ಪರಿಹಾರಗಳನ್ನು ಮಾಡಿಕೊಟ್ಟಾಗ ಯಾರು ಏನೇ ಮನೆ ಮುಂದೆ ಅರಶಿನ ಕುಂಕುಮ ಚೆಲ್ಲಲಿ, ಲಿಂಬೆಹಣ್ಣು ಚೆಲ್ಲಲಿ, ಮತ್ತೊಂದು ಏನು ಎಗ್ ಇದು ಮೊಟ್ಟೆಯನ್ನು ಚೆಲ್ಲಿ ಅಥವಾ ಇನ್ನೇನೋ ಒಂದು ಮಾಡಾಕಲಿ, ಇವರಿಗೆ ಯಾವುದೇ ರೀತಿಯ ತಾಗೋದೇ ಇಲ್ಲ. ಯಾಕೆಂದರೆ ಇವರೇ ಸ್ಟ್ರಾಂಗ್ ಇರ್ತಾರೆ, ಅದು ಮನೆ ಮುಂದೆ ಇದ್ದು ಕಸ ಗುಡಿಸೋರು ತೊಗೊಂಡು ಹೋಗಬೇಕೇ ಹೊರತು ಇನ್ನು ಯಾವ ರೀತಿಯ ತೊಂದರೆಗಳು ಇವ್ರಿಗೆ ಆಗೋದೇ. ನೋಡಿ ಮೇಡಮ್, ಈಗ ಮಾಟ ಮಂತ್ರ ಯಾಕೆಂದರೆ ನನ್ನ ಪ್ರಕಾರ ಎಲ್ರಿಗೂ ಮಾಡಲಿಕ್ಕೆ ಆಗಲ್ಲ, ಕೆಲವ್ರಿಗೆ ಮಾತ್ರ ಅದನ್ನು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಅದರ ಕಷ್ಟ ಅದ್ರ ತೊಂದರೆಗಳು ಕೂಡ ಅನುಭವಿಸ್ತಾರೆ, ಅದು ಬೇರೆ. ಸಾತ್ವಿಕ ವಿಧಾನದಿಂದ ನೀವು ಅದನ್ನು ಪರಿಹಾರ ಕೂಡ ಮಾಡಿಕೊಡ್ತೀರ. ಈಗ ನಿಮ್ಮ ಹತ್ರ ಜಾತಕ ಬಂತು, ಇಲ್ಲ ಹಸ್ತ ನೋಡಿದ್ರಿ, ಅವನಿಗೆ ಮಾಟ ಮಂತ್ರ ಇವೆಲ್ಲ ಆಗಿದೆಯಾ ಅಂತ ನಿಮಗೆ ಹೇಗೆ ತಿಳಿಯುತ್ತೆ? ಈ ಬ್ರೇಕ್ ನಂತರ ಅದನ್ನು ಕೂಡ ನಾವು ತಗೊಳ್ಳೋಣ. ಓಕೆ,
ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾನು ಮಾತಾಡ್ತಾ ಇದ್ವಿ ಮದುವೆ ವಿಳಂಬಗಳು, ಕಲ್ಯಾಣ ವಿಳಂಬಗಳ ಬಗ್ಗೆ, ಕೃತ್ರಿಮದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಬಂದಾಗ ನಿಜವಾಗಲೂ ಅವ್ರಿಗೆ ಮಾಟಾಮಂತ್ರ ಆಗಿದೆಯಾ? ಯಾಕೆಂದರೆ ನನ್ನ ಪ್ರಕಾರ ತುಂಬ ಜನಕ್ಕೆ ಮಾಟಾಮಂತ್ರ ಅನ್ನೋ ಭೂತಾನ ಬಿಟ್ಟುಬಿಟ್ಟು ಕಾಸು ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲ ಹಸ್ತದಲ್ಲಿ ಗೊತ್ತಾಗುತ್ತೆ ಅಥವಾ ಜಾತಕದಲ್ಲಿ ಗೊತ್ತಾಗುತ್ತೆ? ಯಾವ ರೀತಿ ಗೊತ್ತಾಗುತ್ತೆ? ಬೈ ಚಾನ್ಸ್ ಜಾತಕನೇ ಇರುತ್ತೆ, ಜಾತಕನೇ ಇರುತ್ತೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಕರೆ ಇದೆ, ಅದನ್ನ ಸ್ವೀಕಾರ ಮಾಡೋಣ. ಹಲೋ ಹಲೋ ಹಲೋ, ಎಲ್ಲಿಂದ ಮಾತಾಡ್ತಾ ಇರ್ತಾವು? ಸರ್ ಮೈಸೂರಿಂದ. ಮೈಸೂರಿಂದ ಯಾರ ಬಗ್ಗೆ ಮಾತಾಡಬೇಕಾಗಿತ್ತು? ಸರ್ ನನ್ನ ತಮ್ಮನ ಬಗ್ಗೆ ಕೇಳಬೇಕು. ತಮ್ಮನ ಬಗ್ಗೆ, ತಮ್ಮನ ನಕ್ಷತ್ರ ಹೇಳಿ ಮಾ. ಆ ಒಂದು ತುಲಾ, ಇದು ತುಲಾ ರಾಶಿ, ನಕ್ಷತ್ರ ಗೊತ್ತಿಲ್ಲ ಸರ್. ಮೇಡಮ್ ಹತ್ರ ಮಾತಾಡಿ ಮಾ ನೀವು. ನಮಸ್ಕಾರ ತಾಯಿ, ಹೇಳಿ, ತಮ್ಮ ಪ್ರಶ್ನೆ ಏನು ಮಾ? ಅವನು ಗವರ್ನಮೆಂಟ್ ಕೆಲಸಕ್ಕೆಲ್ಲ ಟ್ರೈ ಮಾಡ್ತಿದ್ದಾನೆ, ಅಥವಾ ಒಂದು ಗವರ್ನಮೆಂಟ್ ಕೆಲಸ ಸಿಗುತ್ತಾ ಇಲ್ಲ ಅಂತ. ಓಕೆ ನೋಡಿ, ತುಲಾ ರಾಶಿ ಅಂತ ಏನೋ ಹೇಳಿದ್ರಿ. ಪ್ರಕಾರ ಹೇಳೋದೇ ಆದ್ರೆ ಅವನಿಗೆ ಜಾತಕದಲ್ಲೂ ಕೂಡ, ಅಂದ್ರೆ ಅವನು ಹುಟ್ಟಿರುವಂತಹ ಸಮಯದಲ್ಲೂ ಕೂಡ ಒಂದು ಸರ್ಕಾರಿ ಉದ್ಯೋಗವನ್ನ ಪಡೀಲಿಕ್ಕೆ ಅಷ್ಟೊಂದು ಬಾಧ್ಯತೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸಿಕ್ಕಿದ್ರು ಯಾವ ಥರ ಸಿಗ್ಬೋದಪ್ಪ ಅಂತಂದ್ರೆ, ಯಾವುದೋ ಒಂದು ಪುಟ್ಟ ಕೆಲಸ ಸಿಗುವಂತಹದ್ದು ಆಗತ್ತೆ. ಅದೇ ಅವನೇ ಬೇರೆದೇ ಸ್ವಂತದ ಉದ್ದಿಮೆಗಳು ಅಥವಾ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೆ ಅವನು ಹೆಚ್ಚು ಒಳ್ಳೆಯ ಒಂದು ದುಡಿಮೆಯನ್ನ ಮುಂದೆ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಕೂಡ ತಿಳಿಸುತ್ತೆ. ಹಾಗಾಗಿ ಒಳ್ಳೆಯ ಒಂದು ಕೆಲಸ ಬೇರೆ ಕಡೆನೆ ಸಿಗುತ್ತಾ ಅಂತ ನೋಡ್ಲಿ. ಸರ್ಕಾರ ಇದರಲ್ಲಿ ಹೋದರೆ ಅವನಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರ್ಬೋದು ಅಂತ ತಿಳಿಸುತ್ತೆ. ಸ್ತ್ರೀಯರಿಂದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ನೀವೀಗ ಕೇಳಿರುವಂತಹ ಸಮಯದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಅದಕ್ಕೆ ನೀವಾಗೆ ಅವನನ್ನು ತಳ್ಳೋದು ಬೇಡ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಮ್ಮ. ಜೊತೆಗೆ ನೀವು ಬೆಂಗಳೂರಿಗೊಂದ್ಸರಿ ಬನ್ನಿಮ್ಮ, ಬಂದು ಆದ ಸಾಧ್ಯವಾದಷ್ಟು ನಿಮ್ಮ ತಮ್ಮನ ಬಗ್ಗೆ ಕೇಳ್ತಾ ಇದ್ರೆ ಅವನು ಕರ್ಕೊಂಬನ್ನಿ. ಕರ್ಕೊಂಬಂದಾಗ ಜಾತಕನ ಕಂಪ್ಲೀಟಾಗೆ ನಿಧಾನವಾಗಿ ನೋಡಿ, ಜಾತಕ ಇಲ್ಲದೆ ಇರೋದನ್ನ, ಜಾತಕ ಇಲ್ಲದಿದ್ರೆ ಹಸ್ತ ನೋಡ್ತಾರೆ, ಜಾತಕ ಇಲ್ಲದೆ ಹಸ್ತ ನೋಡ್ತಾರೆ ಇವರು. ಹಸ್ತ ನೋಡಿದ ಕೂಡ ಕಂಪ್ಲೀಟ್ ಜಾತಕದಷ್ಟೇ ಗೊತ್ತಾಗುತ್ತೆ. ಅದಕ್ಕೆ ಸುಲಭವಾದ ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ನಿಮಿಷದಲ್ಲಿ ಎಲ್ಲವನಿಗೆ ಏನು ಈ ಪ್ರಶ್ನೆ ಲಗ್ನದಲ್ಲಿ ಈ ಗೋಚಾರ ಟೈಮ್ದಲ್ಲಿ ಏನು ಹೇಳ್ತಾರೋ ಅದಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಜಾತಕ ಅಥವಾ ಹಸ್ತ ನೋಡಿದ್ರೆ ಸಂಪೂರ್ಣವಾಗಿ ಹೇಳುತ್ತೆ. ಒಂಥರ ಖಂಡಿತ ಬನ್ನಿ. ನಮಸ್ಕಾರಮ್ಮ. ನೋಡಿ ಮೇಡಮ್, ಈಗ ನಾವು ಈ ಕೃತ್ರಿಮದ ಬಗ್ಗೆ ನಿಮ್ಗೆ ಯಾವ ರೀತಿ ತಿಳ್ಕೊಳ್ಳುತ್ತೆ, ಯಾಕೆ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇದು ಮೊದಲನೆಯದಾಗಿ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅವ್ರು ಬಂದು ಕೇಳಿದಂತಹ ಸಮಯದ ಒಂದು ಪ್ರಶ್ನ ಲಗ್ನದಲ್ಲೇ ನಾವು ಇದನ್ನ ನೋಡುವಂತಹದ್ದು. ಜೊತೆಗೆ ಅವರಿಗೆ ನಡೆಯುತ್ತಿರುವಂತಹ ದಶಾಭುಕ್ತಿ ಯಾವುದು, ಅದು ಎಷ್ಟು ಸ್ಟ್ರಾಂಗ್ ಆಗಿ ಇವರಿಗೆ ಫಲವನ್ನ ಕೊಡ್ತಿದೆ, ಇವರಿಗೆ ಅದು ಅನುಕೂಲವಾಗಿದೆಯಾ, ಪರರಿಗೆ ಅನುಕೂಲವಾಗಿದೆಯಾ ಅನ್ನೋದನ್ನ ನಾವು ನೋಡ್ತೀವಿ. ಆ ರೀತಿ ನೋಡಿ ಇವರಿಗೆ ಎಷ್ಟು ಇವರು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ನೋಡಿ ಇವರಿಗೆ ಕೃತ್ರಿಮೆಗಳು ಆಗಿದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಲಗ್ನ ಮತ್ತು ಜಾತಕ ಎರಡನ್ನೂ ವಿಶ್ಲೇಷಣೆ ಮಾಡಿ ನಾವು ತಿಳಿಸೋದು ಮುಖ್ಯವಾಗಿ ಬರುತ್ತೆ. ಇಲ್ಲಿ ಮತ್ತೊಂದು ಕರೆ ಇದೆ. ಓಕೆ ಹಲೋ ಹಲೋ, ಎಲ್ಲಿಂದ ಮಾತಾಡ್ತಾ ಇರೋದು ಮೇಡಮ್ ನೀವು? ನಮಸ್ಕಾರ. ನಮಸ್ಕಾರ, ಹಲೋ, ಎಲ್ಲಿಂದ ಮಾತಾಡ್ತಾ ಇರೋದು ನೀವು? ಬೆಂಗಳೂರಿಂದ. ಬೆಂಗಳೂರು, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಗೊತ್ತಿದ್ಯಾಮ್ಮ? ನಕ್ಷತ್ರ ಗೊತ್ತಿದ್ಯಾ? ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಮೇಡಮ್ ಹತ್ರ ಮಾತಾಡಿಮ್ಮ. ನಮಸ್ಕಾರ ತಾಯಿ, ಹೇಳಿ, ತಮ್ಮ ಪ್ರಶ್ನೆ ಏನು? ನಮಸ್ಕಾರ. ಹಲೋ ಹಲೋ, ನಮಸ್ಕಾರಮ್ಮ, ಹೇಳಿ, ತಮ್ಮ ಪ್ರಶ್ನೆ ಏನು? ಮೇಡಮ್, ಅದೇ ನನ್ನ ಬಗ್ಗೆ ನಾನು ಕೇಳ್ಬೇಕಿತ್ತು. ನಂದು ಡೇಟ್ ಆಫ್ ಬರ್ತ್ ಬಂದು 7/9/1975. ನಂದು ಹೇಗಿದೆ ಟೈಮ್ ಅಂತ ಅಂದ್ಬಿಟ್ಟು ಅಂತ, ನನ್ನ ಕೆಲಸದ ಬಗ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಕೇಳೋಣ ಅಂತ. ಓಕೆ ನೋಡಿ, ಹೇಗಿದೆ ಮುಂದೆ ನಿಮ್ಮ ಕೆಲಸದ ಬಗ್ಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ನಾನೀಗ ಒಂದು ನಿಮಿಷದಲ್ಲಿ ತಿಳಿಸಕ್ಕೂ ಆಗೋದು ಇಲ್ಲ. ಆದರೆ ನೀವೀಗ ಹೇಳಿರುವಂತಹ ಒಂದು ಏನು ನಿಮ್ಮ ನಕ್ಷತ್ರ ಮತ್ತು ರಾಶಿ ಹೇಳಿದ್ದೀರಾ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ದಿನ ಅಷ್ಟು ತುಂಬ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಬಲ್ಲೆ. ಕೆಲವು ವ್ಯತ್ಯಾಸಗಳಾಗುವಂಥದ್ದು, ನೀವು ಅಂದ್ಕೊಂಡೇ ಇರುವಂತಹ ರಿಸಲ್ಟ್ಸ್ ಬರುವಂಥದ್ದು, ನಿಮ್ಮ ಹಿಂದಿನ ಈಗ ಅದರಲ್ಲೂ ಈಗೊಂದು 5-6 ತಿಂಗಳಿಂದ ಏನೆಲ್ಲ ನಿಮ್ಮ ಕೆಲಸ ಕಾರ್ಯಗಳು ನಡೆದಿತ್ತು ಅದರ ರಿಸಲ್ಟ್ ತಕ್ಷಣ ಸಿಗುವಂಥದ್ದು. ಓ, ಇದು ಇಷ್ಟು ಬೇಗ ಬರುತ್ತೆ ಅನ್ಕೊಳ್ಳೇ ಇಲ್ಲ, ಇಷ್ಟು ಬೇಗ ಇದು ರಿಸಲ್ಟ್ ಬಂದ್ಬಿಡ್ತಾ, ಇದಿನ್ನೂ ನಮಗೆ ಮುಂದೆ ತಳ್ತಾರೆ ಅಂದ್ಕೊಂಡೆ, ಆ ರೀತಿಯ ರಿಸಲ್ಟ್ಸು ಈಗ ಗೋಚಾರದಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ.
ವ್ಯತ್ಯಾಸಗಳು ಆಗಲಿಕ್ಕೆ ತುಂಬ ಇದೆ. ನಿಮ್ಮ ಶಿವನ ಆರಾಧನೆ ಮಾಡೋದು ನಿಮಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಆದರೆ ಒಮ್ಮೆ ಜಾತಕ ತೊಗೊಂಡು ಬನ್ನಿ, ಇನ್ನೂ ಕುಲಂಕುಷವಾಗಿ ನೋಡಿ. ನಿಮ್ಮ ಕೆಲಸಕ್ಕೆ, ಅದರಲ್ಲೂ ಉದ್ಯೋಗ ಅನ್ನೋದು ಸಮಸ್ಯೆ ಆದಾಗ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರೋದ್ರಿಂದ ಅದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋಣ. ಯಾಕಂದರೆ ಬೆಂಗಳೂರಿನ ಇರೋದ್ರಿಂದ, ಯಾಕಂದರೆ ತುಂಬ ದೂರದ ಊರುಗಳಿಂದ ಎಲ್ಲ ಬರ್ತಾ ಇರ್ತಾರೆ. ನೀವು ಬೆಂಗಳೂರಲ್ಲಿ ಇರೋದ್ರಿಂದ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಯಾಕಂದರೆ ಮೇಡಮ್ ಹತ್ರ ಕೂತ್ಕೊಂಡಾಗ ಅರ್ಧ ಗಂಟೆ ನಿಧಾನವಾಗಿ ಜಾತಕ ನೋಡ್ತಾರೆ. ಯಾಕೆ ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟಾಗಿದೆ ನಿಮ್ಮ ಹತ್ರ, ಬಂದ ನಿಧಾನವಾಗಿ ಕೇಳಿ ತಿಳ್ಕೊಳ್ಳಿ, ಸುಲಭದ ಪರಿಹಾರ ಕೂಡ ಪಡ್ಕೊಳ್ಳಿ. ನಮಸ್ಕಾರ ಅಮ್ಮ. ನೋಡಿ ಮೇಡಮ್, ಕೃತ್ರಿಮದ ಬಗ್ಗೆ ನಾವು ಹೇಳ್ತಾ ಬಂದ್ವಿ. ಅಂದರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ, ಅದೇ ಮದುವೆ ವಿಳಂಬಕ್ಕೆ ಇದು ಬೇರೆ ಬೇರೆ ಕಾರಣಗಳಿರುತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ವಿ ನಾವೀಗ. ಈಗ ಕೃತ್ರಿಮನ ಆಗಿದೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೂಡ ಅದಕ್ಕೆ ಕೂಡ ನೀವು ಕಾರಣಗಳು ಕೊಟ್ಕೊತಾ ಬರ್ತಾಯಿದ್ರಿ. ಈಗ ನಿಮಗೆ ಜಾತಕ ಇಲ್ಲಪ್ಪ, ಅವ್ರು ಬಂದಿರೋಂಥ ವೇಳೆ ನೋಡ್ತೀರಾ, ಪ್ಲಸ್ ಅಸ್ತ ನೋಡ್ತೀರಾ, ಆವಾಗ ಅವ್ರಿಗೆ ಕೃತ್ರಿಮ ಆಗಿದೆ ಅಂತ ನಿಮಗೆ ಗೋಚರ ಆಗುತ್ತಾ? ಇದು ಪ್ರಶ್ನೆ ಲಗ್ನದಲ್ಲೇ ಹೇಳುವಂಥದ್ದಾಗತ್ತೆ. ಹಸ್ತ ನೋಡಿ ಕೃತ್ರಿಮ ಆಗಿದೆ ಅಂತಲ್ಲ, ಆದರೆ ಇವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಆ ಟೈಮಲ್ಲಿ ಅನ್ನೋದನ್ನು ಹಸ್ತ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೋಡಿ ಈಗ ನಾವು ಮದುವೆ ವಿಳಂಬದ ಬಗ್ಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಬರ್ತಾ ಇರ್ತೀವಿ. ಈಗ ಕೆಲವರಿಗೆ ಇದು ಅದಕ್ಕೆ ಸಂಬಂಧಪಟ್ಟಿದ್ದನ್ನೇ ಹೇಳ್ತೀನಿ. ಓಕೆ, ಕೆಲವರಿಗೆ ಹೇಳಿರ್ತಾರೆ ನಿನಗೇನು ಆಯೋಗ ಇತ್ತು, ಯೋಗ ಇತ್ತು ಅಂತ ಹೇಳಿಬಿಟ್ಟು ಮದುವೆ ವಿಳಂಬ ಆಗ್ತಾ ಇದ್ದೀವಿ, ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಅವ್ರು ಕೆಲವರು ಜಾತಕ ಬಂದಾಗ ನೀವೇ ನೋಡಿದ್ರಿ, ಅವನಿಗೆ ದ್ವಿಕಲತ್ವ ಯೋಗ ಇತ್ತು, ಸುಮ್ಮನೆ ಮದುವೆ ವಿಳಂಬ ಅಂತ ಹೇಳಿಬಿಟ್ಟು ಅವನಿಗೆ ಮದುವೆ ಮಾಡಿದರೆ ಆಗಲೇ ಅವನು ಅದನ್ನು ಡೈವರ್ಸ್ಗೆ ಹೋಗಿ ಇನ್ನೊಂದನ್ನು ಮದುವೆ ಮಾಡ್ಕೊಬೇಕು ಅಂತಾರೆ. ಈ ದ್ವಿಕಲತ್ವ ಯೋಗ ಅಂದ್ರೇನು, ಬಹುಕಲತ್ವ ಯೋಗ ಅಂದ್ರೇನು, ಮದುವೆಗೆ ಮೊದಲೇ ಇವೆಲ್ಲ ನೋಡಿಕೊಂಡ್ರೆ ಏಕಪತ್ನಿ ವರ್ತಸ್ಥರಾಗಿರೋಕ್ಕಾಗೋದಿಲ್ವಾ? ಯಾಕೆಂದರೆ ಈಗ ಒಂದು ಗಂಡ ಒಂದು ಹೆಂಡತಿ ಸಾಕೋದೇ ಕಷ್ಟ ಇದೆ. ಈಗ ದ್ವಿಕಲತ್ವ ಆಗಲಿ ಬಹುಕಲತ್ವ ಯೋಗ ಅಂದರೆ ಏನು, ಅದು ಯಾಕೆ ಬರುತ್ತೆ, ಅದನ್ನು ಯಾವ ರೀತಿ ನಿವಾರಿಸ್ಬೋದು? ಇಲ್ಲಿ ದ್ವಿಕಳತ್ರ ಯೋಗ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ. ಒಂದು ಕರೆ ಇದೆ, ಅದು ಸ್ವೀಕಾರ ಮಾಡಬೇಕು. ಹಲೋ, ಹಲೋ, ಹೇಳಿಮ್ಮ, ಎಲ್ಲಿಂದ ಮಾತಾಡ್ತಾ ಇರತ್ತಾವು? ಭಟ್ಕಳದಿಂದ. ಓಕೆ, ಭಟ್ಕಳದಿಂದ ಮಾತು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಕೇಳಬೇಕಿತ್ತು. ಮದುವೆ ಬಗ್ಗೆ, ಮಗಳ ನಕ್ಷತ್ರ ಗೊತ್ತಿದ್ಯಾಮ್ಮ ನಿಮಗೆ? ನಕ್ಷತ್ರ ಧನುರಾಶಿ, ಮೂಲ ನಕ್ಷತ್ರ. ಮೂಲ ನಕ್ಷತ್ರ. ಮೇಡಮ್ ಮತ್ತೆ ಮಾತಾಡಿಮ್ಮ. ಹಲೋ. ಹಾ ಹೇಳಿಮ್ಮ. ನೋಡಿ, ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಮದುವೆ ಬಗ್ಗೆ ಕೇಳಬೇಕಿತ್ತು. ಮೂಲ ನಕ್ಷತ್ರದ ಯಾವ ಪಾದ ನಿಮ್ಮ ಮಗಳದು ಅಂತ ಹೇಳಲಿಕ್ಕೆ ಆಗತ್ತಾ? ನಾಲ್ಕನೇ ಪಾದ. ನಾಲ್ಕನೇ ಪಾದ. ಯಾವ ಚಿಂತೆನೂ ಬೇಡ, ಅವಳಿಗೆ ಮದುವೆ ಆಗತ್ತೆ. ನೀವು ಆ ಯೋಚನೆಯನ್ನ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಈಗಿನ ಗುರುವಿನ ಸ್ಥಿತಿ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ ಅಂತ ಹೇಳ್ಬೋದು. ಆದರೆ ಅವಳ ಜಾತಕದಲ್ಲಿ ಅವಳ ಲಗ್ನಕ್ಕೆ ಯಾವ ಸ್ಥಾನದಲ್ಲಿದ್ದಾನೆ ಅನ್ನೋದನ್ನು ನೋಡಿದಾಗ ಮಾತ್ರ ಇದೆಷ್ಟು ಅನುಕೂಲವಾಗಿ ನಿಮಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ತಿಳಿಸ್ಲಿಕ್ಕಾಗತ್ತೆ. ಕೆಳಗಡೆ ಬರ್ತಾ ಇರೋ ಫೋನ್ ನಂಬರ್ಗೆ ಅವಳ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ. ಅವಳಿಗೆ ಯಾವ ಯೋಗ ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಒಂದಂತೂ ಆಕಸ್ಮಿಕ ರಿಸಲ್ಟ್ ಕೊಡುವಂತಹ ಸ್ಥಾನದಲ್ಲಿ ಅಥವಾ ಆ ಒಂದು ಸಂಚಾರದಲ್ಲಿ ಈಗ ಗುರು ಇರೋದ್ರಿಂದ ಅವಳಿಗೆ ಸಪ್ತಮಕ್ಕೆ ಈಗೇನಾದರೂ ಗುರುಬಲ ಬಂದಿದ್ದೆ ಆದರೆ ಖಂಡಿತ ಈಗ ಒಳ್ಳೆಯ ಒಂದು ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತಾ ಈ ಒಂದು ಕರೆಯನ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಮಾ, ನೀವು ಒಂದ್ಸರಿ ಹೇಳ್ತಾರೆ ತುಂಬ ಚೆನ್ನಾಗಿದೆ ಈಗ ಯೋಗನು ಬಂದಿದೆ ಅಂತ, ಆದರೂ ಸಹ ಮದುವೆ ವಿಚಾರ ಒಂದ್ಸಾರಿ ನೀವು ನೇರವಾಗಿ ಭೇಟಿಯಾಗಿ ಭಟ್ಕಳದಿಂದ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಡೀಟೇಲ್ಸು ನಮ್ಮ ಆಫೀಸಿಗೆ ಕಳಿಸ್ಕೊಡಿ. ನಿಮ್ಗೆ ಕಂಪ್ಲೀಟಾಗಿ ಒಂದ್ಸರಿ ಅರ್ಧ ಗಂಟೆ ನಿಧಾನವಾಗಿ ನೋಡಿ ನಿಮಗೆ ಎಲ್ಲ ಕಂಪ್ಲೀಟಾಗಿ ಒಳ್ಳೆ ಪರಿಹಾರಗಳು ಕೂಡ ಹೇಳ್ಕೊಡ್ತಾರೆ. ಆರಾಮಾಗಿ ಅದನ್ನು ತಿಳ್ಕೊಬೋದು, ಯಾಕಂದರೆ ಯೋಗ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ. ಅದರಿಂದ ನೀವು ಒಂದ್ಸರಿ ನೇರವಾಗಿ ಒಂದ್ಸರಿ ಭೇಟಿಯಾಗಿ ಅಥವಾ ಕಾರ್ಯಕ್ರಮದ ಇದು ನೀವು ಒಂದ್ಸರಿ ಫೋನಲ್ಲೇ ಬೇಕಾದರೂ ಕೂಡ ನಿಮಗೆ ವಿಚಾರ ತಿಳಿಸ್ಕೊಡ್ತಾರೆ, ಅದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ. ನೋಡಿ ಮೇಡಮ್, ಈಗ ಕಳತ್ರ ಯೋಗಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಈ ಬಹುಕಳತ್ರ ಅಥವಾ ದ್ವಿಕಳತ್ರ ಯೋಗ ಅಂತ ಏನು ಹೇಳ್ತೀವಿ, ಇದು ಸಪ್ತಮಾಧಿಪತಿ ಹೇಗೆ ಇದ್ದಾನೆ, ಯಾವ ಸ್ಥಾನದಲ್ಲಿದ್ದಾನೆ, ಅವನಿಗಿರುವಂತಹ ಗ್ರಹಗಳ ಸಂಬಂಧ ಯಾವ್ಯಾವುದು ಅಂತ ನೋಡಿದಾಗ ಇದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗುವಂಥದ್ದಾಗತ್ತೆ. ಇಲ್ಲಿ ಸಪ್ತಮದಲ್ಲಿ ಸಪ್ತಮಾಧಿಪತಿ ದ್ವಿಸ್ವಭಾವ ರಾಶಿಗಳಲ್ಲೇ ಇದ್ದದ್ದೇ ಆದರೆ ಅವನಿಗೆ ಈ ಒಂದು ದ್ವಿಕಳತ್ರ ಯೋಗ ಇದೆ ಅಂತ ಹೇಳ್ಬೋದು. ಅಥವಾ ಸಪ್ತಮಾಧಿಪತಿಗೆ ಅನೇಕ ಗ್ರಹಗಳ ಸಂಬಂಧಗಳು ಬಂದಿದೆ ಅಂದಾಗ ಕೂಡ ನಾವು ಇದನ್ನು ನಾವು ನೋಡ್ತಾ ಇರ್ತೀವಿ. ಜಾತಕದಲ್ಲಿ ನೋಡಿದಾಗಷ್ಟೇ ಈ ಎಲ್ಲ ಯಾವ ಒಂದು ಯೋಗವನ್ನು ಇವರು ಅನುಭವಿಸ್ತಿದ್ದಾರೆ ಅಂತ ಗೊತ್ತಾಗುವಂಥದ್ದು. ಅನೇಕರು ನಾವೀಗ
ಮುಂದೆ ಇದನ್ನು ನಾವು ಒಮ್ಮೆ ಮಾತಾಡೋಣ. ಈಗ ಪರಿಹಾರಗಳನ್ನು ನಾವು ಹೇಳ್ತಾ ಬರ್ತೀವಲ್ವಾ, ಅದು ಕದಳಿ ವಿವಾಹ ಆಗ್ಬೋದು, ಕುಂಭ ವಿವಾಹ ಆಗ್ಬೋದು, ಈ ರೀತಿಯ ಎಲ್ಲ ಅನೇಕ ಒಂದು ಪರಿಹಾರಗಳನ್ನು ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಅದರ ಅವಶ್ಯಕತೆಯೇ ಇಲ್ಲದೇ ಇದ್ದಾಗ, ಅವರಿಗೆ ವಿವಾಹ ಒಮ್ಮೆಯೇ ಆಗುವಂತಹ ಯೋಗ ಇದ್ದಾಗ, ಅಥವಾ ಈ ಜೀವನದಲ್ಲಿ ಆಗುವಂತಹ ವಿವಾಹದಲ್ಲಿ ಯಾವುದೇ ದೋಷಗಳಿಲ್ಲ ಅಂದಾಗ, ಈ ರೀತಿಯಾಗಿ ಮಾಡುವಂತಹ ಒಂದು ಪರಿಹಾರಗಳು ಯಾವ ಫಲವನ್ನು ಕೊಡುತ್ತೆ ಅಂತ ಕೂಡ ನಾವು ಚಿಂತೆ ಮಾಡಬೇಕಾಗಿ ಬರುತ್ತೆ. ಅಂದರೆ ಈಗ ಜಾತಕರಲ್ಲಿ ಈ ದ್ವಿಕಲತ್ವ ಯೋಗ ಇರುತ್ತಾ? ಹೌದು, ಜಾತಕ ಯೋಗ ಇದ್ದಾಗ ತಾನೇ ಇವೆಲ್ಲ ನಾವು ಮಾಡಬೇಕಾಗಿರೋದು. ಹೌದು, ಯಾಕೆಂದರೆ ಮುಂದಕ್ಕೆ ಆ ಪರಿಹಾರದ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳೋಣ. ಯಾಕೆಂದ್ರೆ ದ್ವಿಕಲತ್ವ ಯೋಗ, ಬಹುಕಲತ್ವ ಯೋಗ ಇದು ನಿಜವಾಗ್ಲೂ ಇರುತ್ತಾ, ಇಲ್ಲ ಸುಮ್ಮನೆ ಸ್ವಯಂ ಅವರೇ ಮಾಡ್ಕೊಳ್ಳೋಂಥದ್ದು ಇವೆಲ್ಲ ಅಂತ? ಇಲ್ಲ ಇಲ್ಲ ನೋಡಿ, ಈ ಯೋಗ ಅನ್ನೋದು ಇರುತ್ತೆ, ಅದು ಇದ್ದಾಗ ಮಾತ್ರನೇ ಈ ರೀತಿಯ ಒಂದು ಮನಸ್ಥಿತಿಗೆ ಅವರು ಹೋಗ್ತಾರೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಯಾವುದೇ ರೀತಿಯ ಒಂದು ಪರಿಹಾರಗಳು ಮಾಡದೇ ಇದ್ದಾಗ ಇದು ಎಲ್ಲೋ ಒಂದು ಎಫೆಕ್ಟ್ ಹೊಡಿತಾ ಇರುತ್ತೆ ಅಂತ ಹೇಳಬೇಕಾಗಿ ಬರುತ್ತೆ. ಜೀವನದಲ್ಲಿ ನಾವು ಅನೇಕರನ್ನು ನಾವು ನೋಡ್ತಾ ಇರ್ತೀವಿ. ತುಂಬ ನೊಂದಿರುವಂತಹ ಸ್ತ್ರೀಯನ್ನು ನಾವು ಮಾತಾಡಿಸಿದ್ದೀವಿ. ಒಮ್ಮೆ ನಮ್ಮ ಹತ್ರ ಬಂದಿದ್ದರು, ಏನಪ್ಪ ಅಂದರೆ ನನಗೆ ಏನೋ ಡೌಟು, ನನ್ನ ಪತಿ ನನ್ನನ್ನು ಅಲ್ಲದೆ ಬೇರೆ ಒಂದು ಸಂಬಂಧದಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಆದರೆ ಯಾವತ್ತೂ ಅವ್ರು ನನ್ನ ಹತ್ರ ಆ ರೀತಿ ನಡ್ಕೊಂಡಿಲ್ಲ, ಆದರೆ ನನಗೆ ಕೆಲವೊಂದು ವಿಷಯಗಳಿಂದ ಆ ರೀತಿ ಇದೆ ಅನ್ನಿಸ್ತಿದೆ, ನನಗೆ ಅದು ನೋವು ಉಂಟಾಗ್ತಿದೆ ಅಂತ. ಆದರೆ ಅದು ಸತ್ಯ ಅಂತ ಗೊತ್ತಾದಾಗ ಆಕೆ ತಗೊಂಡಿದ್ದ ರೀತಿಯೂ ನಮ್ಗೆ ಅಷ್ಟೇ ಖುಷಿಯೂ ಆಯಿತು. ಇನ್ನು ಇಷ್ಟು ವರ್ಷ ಕಳೆದು ಬಿಟ್ಟಿದ್ದೀನಿ, ನಾನಿನ್ನು ಹೇಗೆ ಜೀವನವನ್ನು ನೋಡಬೇಕು ಅಂತ ನೋಡ್ತೀನಿ ಅಂತ. ಹಾಗೆ ಅನೇಕ ಕಾರಣಗಳು ಅಲ್ಲಿ ಬರ್ತಾ ಇರುತ್ತೆ. ಅದು ದ್ವಿಕಳತ್ರ ಯೋಗ ಇದೆ ಅಂದ ಕೂಡಲೇ ಇದನ್ನು ಡಿವೋರ್ಸ್ ಮಾಡಿಯೋ ಅಥವಾ ಇವರ ಒಂದು ಮರಣದ ನಂತರವೇ ಆಗುತ್ತೆ ಅನ್ನೋದನ್ನು ನಾವು ಕುಲಂಕುಷವಾಗಿ ನೋಡಿದಾಗಷ್ಟೇ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ಸಂಬಂಧಗಳು ಇಟ್ಕೊಳ್ಳೋದಾಗಲಿ ಅಥವಾ ವೈಧವ್ಯವನ್ನು ಪ್ರಾಪ್ತಿ ಮಾಡಿಯೋದಾಗಲಿ ವಿಚ್ಛೇದನೆಗೆ ಹೋಗೋದಾಗಲಿ ಇದೆಲ್ಲ ಈ ಸಪ್ತಮಾಧಿಪತಿಗೆ ಇರುವಂತಹ ಗ್ರಹಗಳ ಯುತಿ ಮತ್ತು ಸ್ಥಾನ ಇದರಿಂದಲೇ ಗೊತ್ತಾಗುವಂಥದ್ದಾಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅವನು ಯಾವ ಸ್ಥಾನದಲ್ಲಿದ್ದಾನೆ, ಅವನಿಗಿರುವಂತಹ ಗ್ರಹಗಳ ಯುತಿ ಏನು, ಮತ್ತು ಇನ್ನೂ ಒಂದು ಅನೇಕ ರೀಸನ್ಸಲ್ಲಿ ನಾವು ನೋಡ್ತಾ ಇರುವಂಥದ್ದು ಸಪ್ತಮ ಸ್ಥಾನಕ್ಕೆ ಇರುವಂತಹ ದೋಷಗಳು ಕೂಡ ಇದನ್ನು ನಮಗೆ ಸೂಚನೆ ಕೊಡುತ್ತೆ ಅನ್ನುವಂಥದ್ದು. ಸ್ಥಾನ ಮತ್ತು ಸ್ಥಾನಾಧಿಪತಿ ಎರಡೂ ದೂಷಿತವಾದಾಗ ಇದು ಮದುವೆ ಆದ ನೆಕ್ಸ್ಟ್ ಡೇನೆ ಅವರು ಮದುವೆಯ ಮನೆಯನ್ನು ಬಿಟ್ಟು ಮತ್ತೆ ತವರನ್ನು ಸೇರುವಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ಗ್ರಹ ಯಾವುದು, ಕಳತ್ರ ಕಾರಕನಾದಂತಹ ಶುಕ್ರನಿಗೂ ಈ ದೋಷಗಳು ಬಂದಾಗ ನಾವು ಆ ಒಂದು ಶುಕ್ರನಿಂದ ಆಗ್ತಾ ಇರುವಂತಹ ದೋಷ ಆಗ್ಬೋದು, ಅಥವಾ ಇಲ್ಲಿ ರವಿಯಿಂದ ಅಂದರೆ ಯಾರಪ್ಪ ನಾವು ನೋಡ್ತಾ ಇರ್ತೀವಿ. ತೃತೀಯದಲ್ಲಿ ರವಿ ಇದ್ದು ಅನೇಕ ಸಮಸ್ಯೆಗಳು ಆಗ್ತಾ ಇರ್ತೀವಿ. ಏನಪ್ಪ ಅಂದರೆ ತಂದೆ ಕಂಡೀಷನ್ಸ್ ಹಾಕ್ತಾ ಇರ್ತಾನೆ, ನನ್ನ ಮಗಳಿಗೆ ಇದೇ ರೀತಿಯ ಗಂಡು ಬೇಕು, ನನ್ನ ಮಗಳನ್ನು ನೋಡೋಕೆ ಬರೋರು ಇಷ್ಟೇ ಒಂದು ಇದರಲ್ಲಿ ಇರಬೇಕು, ಈ ಒಂದು ಅಧಿಕಾರದಲ್ಲಿ ಇದ್ದವನಿಗಷ್ಟೇ ನನ್ನ ಮಗಳನ್ನು ಕೊಡ್ತೀನಿ ಅಂತ. ಇದು ಒಂದು ದೋಷವೇ, ದೋಷನೇ ಕರೆಕ್ಟ್. ಏಕೆಂದರೆ ಈಗ ಈ ದ್ವಿಕಳತ್ವ ಯೋಗ, ಬಹುಕಳತ್ವ ಯೋಗ ಮತ್ತು ಸ್ವಯಂ ತಾವೇ ಮಾಡ್ಕೊಳ್ತಕ್ಕಂಥ ಒಂದು ದೋಷಗಳನ್ನೆಲ್ಲ ಇದರಲ್ಲಿ ಯಾವ ರೀತಿ ನಿವಾರಣೆ ಮಾಡಬೇಕು, ನೀವು ಹೇಳಿದಾಗೆ ಬೇರೆ 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 ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ಮಾಡೋಣ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ.